चैनल के एल्लरिगू स्वागत एल्लरू हेगिदीरा चेन्नागिदीरा अंत अंदुकोंतीनि इवत्तिन व्लॉग अन्न ओंदु मुत्तिनंत मातिनोंदिगे प्रारंभ माडोण मौन मत्तु मुगुळु नगे इवेरडु अत्यंत दुबारी आभरणगळु इवु समस्येगळु बारदंते अथवा समस्येगळु उल्बणवागदंते नोडिकोळ्ळुत्तवे इवत्तु ई व्लॉग अल्लि एनु स्पेशल अंद्रे ನನ್ನ ಹತ್ರ ತುಂಬಾ ಜನ ಕೇಳ್ತಾ ಇದ್ರು ನೀವು ಸಾಂಬಾರ್ ಹೇಗೆ ಮಾಡ್ತೀರಾ ಅಂದ್ರೆ ಸಾಂಬಾರ್ ಮಸಾಲೆ ಪೌಡರ್ ಯಾವ ರೀತಿಯಾಗಿ ರೆಡಿ ಮಾಡ್ಕೊತೀರಾ ಅಂತ ಎಲ್ಲ ತುಂಬಾ ಜನ ಕೇಳ್ತಾ ಇದ್ರು ಸೋ ಇವತ್ತು ನಾನು ಸಾಂಬಾರ್ ಪೌಡರ್ ಅನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ಓಕೆ ಗೈಸ್ ಲೇಟ್ ಮಾಡೋದು ಬೇಡ ಬನ್ನಿ ನೋಡೋಣ ಹೇಗೆ ಅಂತ ನಾವು ಸಾಂಬಾರ್ ಪೌಡರ್ ಗೆ ಈಗ ರೆಡಿ ಮಾಡ್ಕೊಳ್ಳುವ ಮೊದಲಿಗೆ ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡು 1/2 ಕೆಜಿ ಆಗುವಷ್ಟು ಒಂದು ಒಣ ಮೆಣಸನ್ನು ತಕೊಂಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಹಾಕಿ ಅದಕ್ಕೆ ಒಂದು 100 ಗ್ರಾಂ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕಿ ಈ ಒಂದು ಸತಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಅದನ್ನು ಬಿಡಿಬಿಡಿಯಾಗಿ ಸಹ ಫ್ರೈ ಮಾಡ್ಕೊಳ್ಳಬಹುದು ಎಲ್ಲದನ್ನು ಇದಕ್ಕೆ ಈಗ ಒಂದು 50 ಗ್ರಾಂ ಆಗುವಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ಹಾಗೆ ಒಂದು 10 ಗ್ರಾಂ ಆಗುವಷ್ಟು ಮೆಂತೆ ಕಾಳನ್ನು ಹಾಕ್ತಾ ಇದ್ದೇನೆ ಒಂದು 10 ಗ್ರಾಂ ಆಗುವಷ್ಟು ಸಾಸಿವೆಯನ್ನು ಹಾಕೊಳ್ಳಿ ಅದು ಇಲ್ಲಿ ಸ್ಕಿಪ್ ಆಗಿದೆ ಆಮೇಲೆ ಇಂಗನ್ನು ಹಾಕೊಳ್ಳಿ ಒಂದು ಸ್ವಲ್ಪ ನಾವಿಲ್ಲಿ ಒಂದು 1/2 ಸ್ಪೂನ್ ಆಗುವಷ್ಟು ಇಂಗನ್ನು ಹಾಕಿದ್ದೇವೆ ಇದಕ್ಕೆ ಇಷ್ಟೆಲ್ಲ ಹಾಕಿ ಆದಮೇಲೆ ಒಂದು ಸತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳುವ ಹೀಗೆ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಒಂದು ಕರಿಬೇವಿನ ಎಲೆಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನಾವಿಲ್ಲಿ ಒಂದು 1/2 ಬೌಲ್ ಆಗುವಷ್ಟು ಕರಿಬೇವಿನ ಎಲೆಯನ್ನು ಹಾಕಿದ್ದೇವೆ ಇದೆಲ್ಲ ಆದಮೇಲೆ ನಾವು ಇದನ್ನು ಫುಲ್ ಒಂದು ಸತಿ ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷ ನಾವು ಇದೇ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಜಾಸ್ತಿ ಅದನ್ನು ಕರ್ಡ್ಸ್ಲಿಕ್ಕೆ ಹೋಗಬೇಡಿ ಹದ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಅದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಫ್ರೈ ಮಾಡ್ತಾ ಇರಿ ಒಂದು 15 ನಿಮಿಷದವರೆಗೆ ನೋಡಿ ಫ್ರೆಂಡ್ಸ್ ಇದು ನಾನು 15 ಮಿನಿಟ್ಸ್ ಬಿಟ್ಟು ಇದನ್ನು ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಫ್ರೈ ಆಗಿದೆ ಅದು ಯಾವ ರೀತಿ ಮೆಣಸು ಫ್ರೈ ಆಗಿದೆ ಅಂತ ತೋರಿಸ್ತೀನಿ ಈ ರೀತಿಯಾಗಿ ಅದು ಪುಡಿ ಆಗಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡಿ ಇಲ್ಲಿ ಮೆಣಸು ಕೂಡಲೇ ಕಟ್ ಆಗ್ತಾ ಇದೆ ಸೋ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹಾಗೆ ಫ್ರೆಂಡ್ಸ್ ಇದರಲ್ಲಿ ಫ್ರೈ ಆದ್ರಲ್ಲಿ ಕರಿಬೇವಿನ ಎಲೆ ಸಹ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಇದು ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಇವೆಲ್ಲವೂ ಚೆನ್ನಾಗಿ ಫ್ರೈ ಆಗಿದ್ದರಿಂದ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ಇದನ್ನು ನಾವೀಗ ತಣ್ಣಗಾಗಲಿಕ್ಕೆ ಬಿಡುವಾ ಸ್ವಲ್ಪ ಹೊತ್ತು ಓಕೆ ಫ್ರೆಂಡ್ಸ್ ನಾವಿಲ್ಲಿ ಒಂದು ಶುಭ್ರವಾದಂಥ ಮಿಕ್ಸಿ ಜಾರಿಗೆ ಒಣ ಮಿಕ್ಸಿ ಜಾರಿಗೆ ಚೆನ್ನಾಗಾದಂಥ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಪುಡಿ ಮಾಡ್ತಾ ಇದ್ದೇವೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಇದನ್ನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಸಾಂಬಾರ್ ಪೌಡ್ರು ರೆಡಿಯಾಗಿದೆ ಪದಾರ್ಥ ಮಾಡುವಾಗ ಪ್ರತಿ ಸತಿ ಈ ರೀತಿಯಾಗಿ ಹುರಿತಾ ಇರೋದು ಬೇಡ ಆಗುತ್ತೆ ಒಂದು ಸತಿ ನೀವು ಈ ರೀತಿಯಾಗಿ ಹುರಿದಿಟ್ಕೊಂಡ್ರೆ ನಿಮಗೆ ಒಂದು 10-15 ದಿನ ಅಂತೂ ಬರುತ್ತೆ ಇದನ್ನು ಅದೇ ನೀವು ಖಾರ ಎಷ್ಟು ಹಾಕಿರ್ತೀರಿ ಅದರ ಮೇಲೆ ಡಿಪೆಂಡ್ ನೀವು ಪದಾರ್ಥಕ್ಕೆ ನಾವು ಆ್ಯಕ್ಚುಲಿ ನಾವು 3 ಜನ ಇರೋದ್ರಿಂದ ಒಂದು 3-4 ಚಮಚ ಆಗುವಷ್ಟು ಹಾಕ್ತೇವೆ ಪೌಡ್ರು ನೀವು ನಿಮ್ಮ ಅಳತೆ ನೋಡಿ ಹಾಕ್ಕೊಳ್ಳಿ ಅಂದರೆ ನಿಮ್ಮ ಖಾರದ ಇದ್ಮೇಲೆ ಹಾಕ್ಕೊಳ್ಬೋದು ಸಾಂಬಾರು ಪುಡಿ ರೆಡಿ ನೀರಿನ ಪಸೆ ಇಲ್ಲದ ಶುಭ್ರವಾದ ಡಬ್ಬಿಗೆ ಇದನ್ನು ತೆಗೆದಿಟ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಾಂಬಾರ್ ಪೌಡ್ರು ಹೇಗೆ ಮಾಡೋದು ಅಂತ ನೀವು ಒಂದ್ಸತಿ ನಿಮ್ಮ ಮನೆಯಲ್ಲಿ ಸಾಂಬಾರ್ ಪೌಡ್ರನ್ನು ನಾವು ಮಾಡಿದ ಥರನೇ ನೀವು ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ನಿಮಗೂ ಅದರ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆ್ಯಕ್ಚುಲಿ ತುಂಬ ರುಚಿಯಾಗಿರುತ್ತೆ ನಮ್ಮಮ್ಮ ಮಾಡೋ ಪದಾರ್ಥ ನನಗೆ ತುಂಬ ಇಷ್ಟ ಬಿಕಾಸ್ ಸಾಂಬಾರ್ ಪೌಡ್ರಿಂದನೇ ಎಲ್ಲ ರುಚಿಗಳು ಗೊತ್ತಾಗೋದು ಓಕೆ ಗೈಸ್ ಇವತ್ತು ನಾನು ಒಂದು ಸಾಂಗ್ ಮೂಲಕ ಈ ವ್ಲಾಗನ್ನು ಎಂಡ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾವ ಸಾಂಗ್ ಅಂತ ನೋಡೋಣ
ಇವತ್ತಿನ ಸಾಂಗ್ ನನ್ನ ಫೇವ್ರೇಟ್ ಫಿಲ್ಮ್ ಸಾಂಗ್ ಹಾಡ್ತಾ ಇದ್ದೀನಿ. ಇವತ್ತು ಧನಂಜಯ್ ಸರ್ ಅವರು ಬರೆದಿರುವ, ಸಂಜಯ್ ಹೆಗ್ಡೆ ಸರ್ ಅವರು ಹಾಡಿರುವುದು ಸೋಲ್ ಆಫ್ ದಿಯಾ ಚಿತ್ರದ ಸಾಂಗ್. ಬನ್ನಿ ಕೇಳೋಣ. ನನ್ನ ಪುಟ್ಟ ಲೋಕ ನೀನೇ ಅಲ್ಲವೇ, ಮಾಯಾದ ಮಾಯಾದ ಕನಸಿನಲ್ಲಿ ನಾನಿನ್ನ ಸೇರಲೇ. ಕೈಜಾರೋ ಸಂಜೆಯ ಕೈ ಬೀಸಿ ಕರೆದೆಯ, ನೂರಾರು ಕಲ್ಪನೆ ಮೆಲ್ಲನೆ ಬಂದು ಮರೆಯಾಗಿದೆ. ಹಾಯಾದ ಹಾಯಾದ ನನ್ನ ಪುಟ್ಟ ಲೋಕ ನೀನೇ ಅಲ್ಲವೇ. ಹೂವಂತೆ ನಗಲು ಪ್ರೀತಿ ಕೈ ಚಾಚಿ ಕರೆದ ರೀತಿ, ಅದು ವಿರಳ ತುಂಬ ಸರಳ ನದಿ ತುಂಬೋ ರೀತಿ ಕಡಲ. ನಾನು ಈಗ ಬೇಕಂತಲೇ ನಗೆ ಸೋಕೆ ಬಂದೆ ಶಾಕುಂತಲೇ, ನಿನ್ನ ಮೋಹಿಸುವಂತಲೇ ನೂರಾರು ಕನಸು ಹೂವಂತಲೇ. ಇದುವೇ ನಮಗೆ ಹೊಸ ಬದುಕಿದು, ಬಾನನ್ನ ಬಾನನ್ನ ಬಂದು ಕೇಳುವೊಮ್ಮೆ ನನ್ನ ಕಂಪನ. ನಾನಿನ್ನ ಕೂಡಿ ಬಾಳಬೇಕು ಅನ್ನೋ ಆಸೆನ. ಕೇಳಿದ್ರಲ್ಲ ಗೈಸ್, ಈ ಸಾಂಗ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಇವತ್ತಿನ ವ್ಲಾಗ್ ಅನ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಈಗಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೂ ಶೇರ್ ಮಾಡಿ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಈ ಕೂಡಲೇ ಕೆಳಗಡೆ ರೆಡ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬೈ ಬೈ.